ಗ್ರೀನ್ ಹಾಗೂ ಆರೆಂಜ್ ಜೋನ್ಗಳಿಗೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದ್ದರಿಂದ ಚುಕ್ಕೋಡಿ ನಗರದಲ್ಲಿ ಜನಜೀವನ ಯಥಾಸ್ಥಿತಿಯತ್ತ. ಕಳೆದ 45 ದಿನಗಳಿಂದ ಲಾಕ್ಡೌನ್ನಲ್ಲಿ ಮನೆಯಲ್ಲಿದ್ದ ಜನರಿಗೆ ತುಸು ವಿನಾಯಿತಿ ಸಿಕ್ಕಿರುವ ಕಾರಣ ನಗರದ ರಸ್ತೆಗಳೆಲ್ಲ ಜನರಿಂದ ತುಂಬಿ ತುಳುಕುತ್ತಿದ್ದವು. ಕೆಲವು ಅಂಗಡಿ ಮುಂಗಟ್ಟು ಓಪನ್ ಆಗಿದ್ದರಿಂದ ಕೆಲವು ಬಂದ್ ಆಗಿದ್ದವು. ಇಷ್ಟು ದಿನ ಮನೆಯಲ್ಲಿದ್ದ ಜನರು ಒಂದು ಸುತ್ತು ನಗರ ಪ್ರದಕ್ಷಿಣೆ ಹಾಕಲು ಬೈಕ್ ಹಾಗೂ ಕಾರ್ ತೆಗೆದುಕೊಂಡು ಸುತ್ತಾಡುತ್ತಿರುವುದು ಕಂಡುಬಂದಿತ್ತು. ನಗರದ ಗುರುವಾರಪೇಟ್ನಲ್ಲಿ ಬಹುದಿನಗಳ ನಂತರ ಟ್ರಾಫಿಕ್ ಜಾಮ್ ಆಗಿತ್ತು. ಕಳೆದ 45 ದಿನಗಳಿಂದ ನಗರದಲ್ಲಿ ವಾಹನಗಳ ಸದ್ದು ಇರಲಿಲ್ಲ. ಆದರೆ ಸೋಮವಾರ ವಾಹನಗಳ ಭರಾಟೆ ಜೋರಾಗಿತ್ತು. ಹಣ್ಣಿನ ವ್ಯಾಪಾರ, ತರಕಾರಿ, ಕಿರಾಣಿ ಅಂಗಡಿ ವ್ಯಾಪಾರಸ್ಥರು ಓಪನ್ ಆಗಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟು ವ್ಯಾಪಾರ ಮಾಡಿದರು. ಇಂದು ಮದ್ಯದ ಅಂಗಡಿಗಳು ಸಹ ಆರಂಭವಾಗಿದ್ದರಿಂದ ಜನ ಮದ್ಯ ಖರೀದಿಸಲು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತು ಮದ್ಯ ಖರೀದಿಸಿದರು. ಚುಕ್ಕೋಡಿ ನಗರದ 7 ಮದ್ಯದ ಅಂಗಡಿಗಳು ಆರಂಭವಾಗಿದ್ದು ಸೂಕ್ತ ಬಿಗಿ ಬಂದೋಬಸ್ತ್ ಮೂಲಕ ಸಾಮಾಜಿಕ ಅಂತರದಲ್ಲಿ ಮದ್ಯದ ಮಾರಾಟ ಜೋರಾಗಿತ್ತು. ಚುಕ್ಕೋಡಿ ನಗರದ ಕೆಸಿ ರಸ್ತೆ, ಬಸ್ ನಿಲ್ದಾಣ, ಬಸ ವೃತ್ತ ಮತ್ತು ಅಂಕ್ಲಿಕೂಟ್ ಬಳಿ ಜನರ ಓಡಾಟ ಹೆಚ್ಚಾಗಿತ್ತು. ಒಟ್ಟಾರೆ ಒಂದು ತಿಂಗಳಿಂದ ಮನೆಯಲ್ಲಿದ್ದ ಜನರಿಗೆ ತುಸು ರಿಲ್ಯಾಕ್ಸ್ ಸಿಕ್ಕಂತಾಯಿತು. ಗ್ರೀನ್ ಹಾಗೂ ಆರೆಂಜ್ ಜೋನ್ಗಳಿಗೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದ್ದರಿಂದ ಚುಕ್ಕೋಡಿ ನಗರದಲ್ಲಿ ಜನಜೀವನ ಯಥಾಸ್ಥಿತಿಯತ್ತ. ಕಳೆದ 45 ದಿನಗಳಿಂದ ಲಾಕ್ಡೌನ್ನಲ್ಲಿ ಮನೆಯಲ್ಲಿದ್ದ ಜನರಿಗೆ ತುಸು ವಿನಾಯಿತಿ ಸಿಕ್ಕಿರುವ ಕಾರಣ ನಗರದ ರಸ್ತೆಗಳೆಲ್ಲ ಜನರಿಂದ ತುಂಬಿ ತುಳುಕುತ್ತಿದ್ದವು. ಕೆಲವು ಅಂಗಡಿ ಮುಂಗಟ್ಟು ಓಪನ್ ಆಗಿದ್ದರಿಂದ ಕೆಲವು ಬಂದ್ ಆಗಿದ್ದವು. ಇಷ್ಟು ದಿನ ಮನೆಯಲ್ಲಿದ್ದ ಜನರು ಒಂದು ಸುತ್ತು ನಗರ ಪ್ರದಕ್ಷಿಣೆ ಹಾಕಲು ಬೈಕ್ ಹಾಗೂ ಕಾರ್ ತೆಗೆದುಕೊಂಡು ಸುತ್ತಾಡುತ್ತಿರುವುದು ಕಂಡುಬಂದಿತ್ತು. ನಗರದ ಗುರುವಾರಪೇಟ್ನಲ್ಲಿ ಬಹುದಿನಗಳ ನಂತರ ಟ್ರಾಫಿಕ್ ಜಾಮ್ ಆಗಿತ್ತು. ಕಳೆದ 45 ದಿನಗಳಿಂದ ನಗರದಲ್ಲಿ ವಾಹನಗಳ ಸದ್ದು ಇರಲಿಲ್ಲ. ಆದರೆ ಸೋಮವಾರ ವಾಹನಗಳ ಭರಾಟೆ ಜೋರಾಗಿತ್ತು. ಹಣ್ಣಿನ ವ್ಯಾಪಾರ, ತರಕಾರಿ, ಕಿರಾಣಿ ಅಂಗಡಿ ವ್ಯಾಪಾರಸ್ಥರು ಓಪನ್ ಆಗಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟು ವ್ಯಾಪಾರ ಮಾಡಿದರು. ಇಂದು ಮದ್ಯದ ಅಂಗಡಿಗಳು ಸಹ ಆರಂಭವಾಗಿದ್ದರಿಂದ ಜನ ಮದ್ಯ ಖರೀದಿಸಲು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತು ಮದ್ಯ ಖರೀದಿಸಿದರು. ಚುಕ್ಕೋಡಿ ನಗರದ 7 ಮದ್ಯದ ಅಂಗಡಿಗಳು ಆರಂಭವಾಗಿದ್ದು ಸೂಕ್ತ ಬಿಗಿ ಬಂದೋಬಸ್ತ್ ಮೂಲಕ ಸಾಮಾಜಿಕ ಅಂತರದಲ್ಲಿ ಮದ್ಯದ ಮಾರಾಟ ಜೋರಾಗಿತ್ತು. ಚುಕ್ಕೋಡಿ ನಗರದ ಕೆಸಿ ರಸ್ತೆ, ಬಸ್ ನಿಲ್ದಾಣ, ಬಸ ವೃತ್ತ ಮತ್ತು ಅಂಕ್ಲಿಕೂಟ್ ಬಳಿ ಜನರ ಓಡಾಟ ಹೆಚ್ಚಾಗಿತ್ತು. ಒಟ್ಟಾರೆ ಒಂದು ತಿಂಗಳಿಂದ ಮನೆಯಲ್ಲಿದ್ದ ಜನರಿಗೆ ತುಸು ರಿಲ್ಯಾಕ್ಸ್ ಸಿಕ್ಕಂತಾಯಿತು.